ಸಮಸ್ಯೆ ಹಳ್ಳಿಗಾಡಿನಲ್ಲಿ 9.5% ಇದೆ, ಪಟ್ಟಣಗಳಲ್ಲಿ 7.5% ಇದೆ ಅಂತ ಹೇಳಿದ್ರು. ಇದೆಲ್ಲ ಉದ್ಯೋಗಗಳೆಲ್ಲ ಮುಚ್ಚೋಗಿದ್ದಾವೆ. ಯುವಕರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಅಂತ ಹೇಳ್ತೀರಿ, ನಿಮಗೆ ನಾಚಿಕೆ ಆಗಲ್ಲ ಪ್ರಧಾನಮಂತ್ರಿಗಳೇ? ದೇಶದ ಪ್ರಧಾನಮಂತ್ರಿಯಾಗಿ ಜನರಿಗೆ ಪಕೋಡ ಮಾರಕ್ಕೆ ಹೋಗಿ ಅಂತ ಯುವಕರಿಗೆ ಹೇಳ್ತಾ ಇದ್ದೀರಿ. ಈ ದೇಶ ಹಾಳಾಗ್ತಾ ಇದೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ, ಮನಮೋಹನ್ ಸಿಂಗ್ ಇರುವಾಗ ದೇಶದ ಮೇಲೆ ಇದ್ದಂಥ ಸಾಲ 53,11,000 ಕೋಟಿ. ಇವತ್ತು 2022-23 ಸಾಲ 152 ಲಕ್ಷ ಕೋಟಿ. 152 ಲಕ್ಷ ಕೋಟಿ. ದೇಶ ಉಳಿತದ, ರಾಜ್ಯ ಉಳಿತದ. ಇವತ್ತು ಅದಕ್ಕೆ ಹೇಳಿದ್ದು, ದೇಶ ಅಪಾಯದಲ್ಲಿದೆ, ರಾಜ್ಯ ಅಪಾಯದಲ್ಲಿದೆ. ನಮ್ಮ ಸಂವಿಧಾನದ ಬಗ್ಗೆ ಅವರಿಗೆ ಗೌರವ ಇಲ್ಲ. ಯಾಕಂದರೆ ಸಮಾನತೆಯನ್ನು ಸಾರ್ತದೆ ಸಂವಿಧಾನ. ಮನುವಾದಿಗಳಿಗೆ ಸಮಾನತೆಯಲ್ಲಿ ನಂಬಿಕೆ ಇಲ್ಲ. ಚತುರ್ವರ್ಣ ವ್ಯವಸ್ಥೆ, ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಮನುವಾದಿಗಳು. ಆದ್ದರಿಂದ ನಮ್ಮ ಸಂವಿಧಾನ ಅವರಿಗೆ ಬೇಕಾಗಿಲ್ಲ. ಸಮಾಜವನ್ನು ಹೇಳುತ್ತದೆ, ಸಮಾನತೆಯನ್ನು ಹೇಳುತ್ತದೆ, ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಅಂತ ಹೇಳ್ತದೆ. ಇದಕ್ಕೆ ವಿರೋಧ ಇದ್ದಾರೆ. ಆದ್ದರಿಂದ ಸಂವಿಧಾನ ಇವತ್ತು ಪ್ರಜಾಪ್ರಭುತ್ವ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆನೇ ಇಲ್ಲ ಅವರಿಗೆ. ಫ್ಯಾಸಿಸ್ಟ್ಗಳು, ಹಿಟ್ಲರ್ನ ವಂಶಸ್ಥರುಗಳು ಅವರು, ಗೋಡ್ಸೆ ವಂಶಸ್ಥರುಗಳು ಅವರು, ಸಾವರ್ಕರ್ ವಂಶಸ್ಥರುಗಳು ಅವರು. ಅಂದರೆ ನಮ್ಮ ಕಾರ್ಯಕರ್ತರು ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಗೌರವ ಇದ್ದರೆ ಅದು ಜಾರಿ ಆಗಬೇಕು ಅನ್ನೋದಾದರೆ, ಸಮಸಮಾಜ ನಿರ್ಮಾಣ ಮಾಡಬೇಕು ಅನ್ನೋದಾದರೆ, ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು ಅನ್ನೋದಾದರೆ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು, ಯುವಕರು, ಇವರೆಲ್ರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋದಾದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಮಾತ್ರ ಸಾಧ್ಯವೇ ಹೊರತು ಇಲ್ಲದೇ ಸಾಧ್ಯ ಇಲ್ಲ. ಅದರಿಂದ ಈ ಸಂದೇಶವನ್ನು ನಾವು ಒತ್ಕೊಂಡು ಜನರ ಹೋಗಬೇಕಾಗ್ತದೆ. ನೀವೆಲ್ಲ ನಮ್ಮ ಯುವಕರು, ಕಾಂಗ್ರೆಸ್ ಕಾರ್ಯಕರ್ತರು ಸಂಕಲ್ಪವನ್ನು ಮಾಡಬೇಕು, ಸಂಕಲ್ಪವನ್ನು ಮಾಡಬೇಕು. ಏನೇ ಆಗಲಿ, ಈ ಕೋಮುವಾದಿ ಬಿಜೆಪಿಯನ್ನು ಕಿತ್ ಒಡಿತೇವೆ, ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರ್ತೇವೆ ಅಂತಕ್ಕಂಥ ಸಂಕಲ್ಪವನ್ನು ಮಾಡಬೇಕಾಗ್ತದೆ. ನ್ಯೂಸ್ ಫಸ್ಟ್.